ಧಮಕಿ ಹಾಕಿದ್ದಾರೆ ಸರ್ ನಿಮ್ಗೆ ಅನ್ಯ ಕೋಮಿನ ಜನರಿಗೆ ಬರ್ತಿತ್ತು ಅಯೋಧ್ಯೆ ಯಾತ್ರಿಕ ನೋಡ್ರಿ ಇದು ಎಲ್ಲಿ ಎಲ್ಲಿ ಹಾಕ್ಯಾರ ನಾನು ನೋಡಿ ಹೊಸ್ಪೇಟೆ ಹೊಸ್ಪೇಟೆ ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಾಗ ಅದ ಕಾಂಗ್ರೆಸ್ಸು ಮತ್ತು ತುಷ್ಟೀಕರಣದ ಪಾರ್ಟಿ ಮಮತಾ ಈ ರೀತಿ ಪಾರ್ಟಿಗಳು ಇವರು ಯಾವತ್ತೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇದನ್ನು ಉತ್ತೇಜನ ಕೊಡ್ತಾರೆ. ನಾವು ಯಾರಿಗೂ ಸಹಿತ ಈ ರೀತಿಯಾದಂಥ ಉತ್ತೇಜನವನ್ನು ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಮತ. ಅಯೋಧ್ಯಕ್ಕೆ ಹೋಗಿ ಬರೋರಿಗೆ ಅಯೋಧ್ಯಕ್ಕೆ ಹೋಗಿ ಬರ್ತಾರೆ, ಹೋಗಿ ಬರೋರು ಮಕ್ಕಾ ಮದೀನಾಕ್ಕೂ ಹೋಗ್ತಾರೆ, ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒದ್ದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾಯಿದೆ. ಈ ಅವ್ರಿಗೇನು ಅನ್ನಿಸಿದೆ ಅಂದರೆ ಬಿ ಜೆ ಪಿ ಸರ್ಕಾರ ಇರುವವರೆಗೆ ಕೆ ಜಿ ಎಲ್ ಡಿ ಡಿ ಜೆ ಎಲ್ ಡಿ ಹಿಡಿದುಕೊಂಡು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನನ್ನು ಏನು ಮುತ್ತಿಗೆ ಹಾಕಿ ಅಲ್ಲಿ ಆಫೀಸರ್ಸನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಅದರೆಲ್ಲದರಲ್ಲಿ ಇವ್ರು ಬಂದ ನಂತರ ಲೆಟರ್ ಬರೆದ್ರು ಮತ್ತು ಹೊರಗೆ ಬಿಟ್ರು ಅವ್ರನ್ನ. ಕಾಂಗ್ರೆಸ್ ಸರ್ಕಾರ ಐತಿ, ಏನು ಮಾಡಿದ್ರು ನಡೀತದೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಅವ್ರು ಇರೋದ್ರಿಂದ ಅಪರಾಧಿಗಳು ಅಪರಾಧ ಜಗತ್ತಿನಲ್ಲಿರೋರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಎರಡನೇದ್ದು ನಿನ್ನೆ ಏನು ರೆಸೊಲ್ಯೂಷನ್ ಮಂಡನೆ ಮಾಡ್ಯಾರ ವಿಧಾನ ಮಂಡಲದಲ್ಲಿ, ಇದು ಅತ್ಯಂತ ದುರ್ದೈವದ ಸಂಗತಿ. ಎಚ್ ಕೆ ಪಾಟೀಲ್ರಂಥ ತಿಳಿದವರು ಸಹಿತ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಪಾರ್ಟಿಯ ಒತ್ತಡಕ್ಕೆ ಮಣದು ಮಾಡ್ತಾ ಇರುವುದು ಎಂಥ ಘೋರ ದುರಂತ ಅಂತ. ಯಾಕಂದರೆ ಪ್ರತಿಯೊಂದು ಪ್ಲ್ಯಾನಿಂಗ್ ಕಮಿಷನ್, 11ನೇ ಪ್ಲ್ಯಾನಿಂಗ್ ಕಮಿಷನ್ದಲ್ಲಿ ಇದ್ದು 12ನೇ ಪ್ಲ್ಯಾನಿಂಗ್ ಕಮಿಷನ್ ಇರುವುದಿಲ್ಲ, ಫೈನಾನ್ಸ್ ಕಮಿಷನ್ದಲ್ಲಿ 12ರಲ್ಲಿ 13ರಲ್ಲಿ ಇರುವುದಿಲ್ಲ, ಮತ್ತು ಈ 15ನೇ ಹಣಕಾಸು ಆಯೋಗ ಕನ್ಸಲ್ಟೇಷನ್ ಪ್ರೊಸೆಸ್ಸನ್ನು ಮಾಡ್ಬೇಕಾದ್ರೆ ಸಿದ್ದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರನೇ ಇತ್ತು. ಹಾಗಾಗಿ ನೀವು ಸರಿಯಾಗಿ ಮಾಲ್ಯ ಮಾಡಿ, ಆವಾಗ ಇಷ್ಟು ಬರ್ತಿತ್ತು ಈಗ ಇಷ್ಟು ಬರ್ತದೆ, ಆವಾಗ ನಾವು ಲೆಕ್ಕ ಹೇಳಿದ್ದೇವಲ್ಲ. ಈಗ ಮೊದಲು 60,000 ಕೋಟಿ ಗ್ಯಾರಂಟಿ ನೀಡಿ ಬರ್ತಾ ಇದ್ದದ್ದು, ಈಗ 260,000-270,000 ಕೋಟಿ ರೂಪಾಯಿ ಬರ್ತಾ ಇದೆ. ಮತ್ತು ಅದ್ಯಾಕೆ ಲೆಕ್ಕ ತಗೊಳ್ಳೋದಿಲ್ಲೋ? ಸುಳ್ಳು ಹೇಳಿ ಜನರನ್ನು ದಾರಿಗೆ ತಪ್ಪಿಸಿ ತಮ್ಮ ಫೇಲ್ಯೂರ್ ತಮ್ಮ ವಿಫಲತೆಯನ್ನು ಸುಳ್ಳು ಹೇಳೋದ್ರ ಮೂಲಕ ಕೇಂದ್ರ ಸರ್ಕಾರದ ಬಟ್ಟು ಕಡೆ ಬಟ್ಟು ತೋರಿಸೋದ್ರ ಮೂಲಕ ದಾರಿ ತಪ್ಪಿಸೋ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು ಎಚ್ ಕೆ ಪಾಟೀಲರು ಮಾಡ್ತಾಯಿದ್ದಾರೆ. ಮತ್ತು ಅದು ಒಂದು ಭಾಳ ಪ್ರಮುಖವಾದಂಥ ಅಂಶ, ನಾನು ಆಲ್ರೆಡಿ ಒಂದೆರಡು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ, ಆದರೆ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅವರಿಗೆ ಬೇರೆ ಬೇರೆ ಧರ್ಮದ ವಿಶೇಷವಾಗಿ ಚರ್ಚು ಮಸೀದಿಯೊಳಗೆ ಎಷ್ಟು ದುಡ್ಡು ಸಂಗ್ರಹ ಆಗ್ತದೆ, ಆ ದುಡ್ಡದಾಗಿಂದ 10% ಕೇಳಂತ ಹೇಳ್ರಿ. ಪ್ಯೂರ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಒಂದು ದಿವಾಳಿಯಾಗಿದೆ ಕಾಂಗ್ರೆಸ್ ಸರ್ಕಾರ, ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ. ಎರಡನೇದು ಹಿಂದೂ ವಿರೋಧಿ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಇದ್ದಾರೆ. ನಾ ಚಾಲೆಂಜ್ ಮಾಡ್ತೀನಿ, ಒಂದು ನ್ಯಾಯಪೈಸ ನೀವು ಚರ್ಚು ಅಥವಾ ಮಸೀದಿಯಿಂದ ತೆಗೆದು ನೋಡ್ರಿ. ನೀವು ಅವ್ರಿಗೆ 100 ಎಕರೆ ವಕ್ಫ್ ಅಂತ ತಿಳ್ಕೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಳ್ತಾ ಇದ್ದಾರೆ, ಅದ್ರೊಳಗೆ ಏನೂ ಮಾಡೋ ತಾಕತ್ತಿಲ್ಲ ನಿಮ್ಗೆ. ಯಾವುದೇ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿರಿ ನೀವು. ನಾವು ಇದರ ವಿರುದ್ಧ ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ, ಜನಜಾಗೃತಿಯನ್ನು ಮಾಡ್ತೀವಿ. ಸರ್, ಹಿಂದೆ ಒಕ್ಕೋಟನ್ನು ಹೊಡಲಿಕ್ಕೆ ಬಿಜೆಪಿ ಷಡ್ಯಂತ್ರ ಮಾಡ್ತಾರೆ ಅಂತ ಖರ್ಗೆ ಅವರು. ನಾವೇನು ಷಡ್ಯಂತ್ರ ಮಾಡಿದ್ರಿ, ಅವರವರು ಬಿಟ್ಟು ಬರ್ತಾ ಇದ್ದಾರೆ. ಈಗ ಮಮತಾ ಬ್ಯಾನರ್ಜಿಗೆ ಅವ್ರಿಗೆ ಯಾಕೆ ಜಗಳಾಗ್ಯದ? ಆದರೆ ಮಮತಾ ಬ್ಯಾನರ್ಜಿಗೆ ನಿಜವಾಗಿಯೂ ಮಮತಾ ಬ್ಯಾನರ್ಜಿಯ ಅತ್ಯಾಚಾರ ಅನಾಚಾರವನ್ನು ಮತ್ತು ಡೇ ಟು ಡೇ ಅನ್ಯಾಯವನ್ನು ಎದುರಿಸ್ತಾ ಇರೋರು ನಾವು. ಅದರಿಂದ ನಿಜವಾಗಿಯೂ ತೊಂದರೆ ಆಗಿದ್ದರೆ ಅದು ಬಿಜೆಪಿ ಕಾರ್ಯಕರ್ತರಿಗಾಗಿದೆ. ಮಮತಾ ನಮ್ಮ ಮಾತು ಕೇಳ್ತಾರೆ. ನಿಮ್ಮ ರಾಹುಲ್ ಗಾಂಧಿಗೆ ಇಮ್ಮೆಚ್ಯೂರಿಟಿ ಇರೋದರಿಂದ ನಿಮ್ಮ ಪಾರ್ಟಿ ನಂಬಿ ಯಾರೂ ಬರಾಗ್ತಾ ಇರಲಿಲ್ಲ. ಆರಂಭಕ್ಕೆ ನಾವೆಲ್ಲರೂ ಹೇಳಿದ್ದೆವು, ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಇದು ಒಂದು ಅವಕಾಶವಾದಿಗಳ ಕೂಟ, ಇದು ಫೋಟೋಶೂಟ್ ಅಷ್ಟಾಗತ್ತೆ, ಮುಂದೇನಾಗಲ್ಲ ಅಂತ. ಈಗ ಏನೇನು ಆಗ್ತಾಯಿಲ್ಲ, ಮುಂದೂ ಆಗಲ್ಲ, ಇದಿಷ್ಟೇ ಇರೋದಿದೆ. ಹೆಂಗಿದ್ದಂಗೆ ಹಿಂಗೆ ಅಮಿತ್ ಶಾ ಅವರನ್ನು ನಿನ್ನೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಭೇಟಿಯಾಗಿ ಸೀಟ್ ಹಂಚಿಕೆ ವಿಚಾರದಲ್ಲಿ ಮಾತುಕತೆ. ಅಲ್ಲ, ಸೀಟ್ ಹಂಚಿಕೆ ಅವರು ಯಾವುದಕ್ಕೆ ಭೇಟಿಯಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ವಿಶ್ವಾಸ ಅದ, ಸೀಟ್ ಹಂಚಿಕೆ ಸರಿಯಾಗಿ ಆಗತ್ತೆ. ಮತ್ತು ಅವಕ್ಕಿಂತ ಮೊದಲು ಇಲ್ಲಿನ ರಾಜ್ಯ ಘಟಕವನ್ನು ಅವ್ರ ರಾಜ್ಯ ಘಟಕಗಳು ಕೂಡಿ ಮಾತುಕತೆ ಮಾಡಿ ಎಲ್ಲ ಸರಿ ಮಾಡ್ತಾರೆ. ಅದಿನ್ನೂ ಎಲ್ಲವೂ ಒಟ್ಟಿಗೆ ತೀರ್ಮಾನ ಆಗುತ್ತೆ. ಸುಮಲತಾ ನನ್ನ ಪ್ರಕಾರ ಬಿಜೆಪಿ ಒಳಗೆ ಇರ್ತಾರೆ.